ಸ್ಪೆಕ್ಯುಲೇಟ್ ಗ್ಯಾರಂಟಿಗಳ ಬಗ್ಗೆ ಜನಕ್ಕೆ ಬಹಳ ಮನಸ್ಸಿಗೆ ತಟ್ಟಿದೆ. ಈಗ ಕೆಲವು ಕಡೆ ಆಗ್ಲೇ ಶುರು ಆಗಿದೆ, ಮೀಟರ್ ರೀಡರ್ಗಳು ಬಂದವ್ರಿಗೆ ಇಲ್ಲ, ಕಾಂಗ್ರೆಸ್ ಬಿಲ್ ಕಟ್ಟಲ್ಲ, ಈ ಹಂತಕ್ಕೆಲ್ಲ ಹೋಗ್ತಾ ಇದೆ. ಇಲ್ಲ, ನಾವು ಮೊದಲನೇ ಕ್ಯಾಬಿನೆಟ್ನಲ್ಲಿ ಈ 5 ಗ್ಯಾರಂಟಿಗಳ ಬಗ್ಗೆ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದೇವೆ. ಅದಕ್ಕೆ ಭದ್ರಾಗಿರ್ತೀವಿ, ಅದನ್ನು ತಗೊಳ್ತೀವಿ, ನಾವು ಖಂಡಿತವಾಗಿ ತಗೊಳ್ತೀವಿ. ಈಗ 200 ಯೂನಿಟ್ ವಿದ್ಯುತ್ ಶಕ್ತಿ ಕೊಡೋದನ್ನು ಯಾವ ರೀತಿ ಪ್ರಾಕ್ಟಿಕಲಾಗಿ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದನ್ನು ಅವರು ಇಲಾಖೆಯವ್ರ ಜೊತೆ ಕೂತ್ಕೊಂಡು, ಯಾರು ಪವರ್ ಜವಾಬ್ದಾರಿ ಸಿಗ್ತದೆ, ಪವರ್ ಮಿನಿಸ್ಟರ್ ಯಾರಾಗ್ತಾರೆ, ಕೂತ್ಕೊಂಡು ವರ್ಕೌಟ್ ಮಾಡ್ತಾರೆ. ಅದೇ ಪ್ರಕಾರ 2000 ರೂಪಾಯಿದು ಮಹಿಳೆಯರಿಗೆ ಕೊಡುವಂಥದ್ದು ಕೂಡ ಈಗಾಗಲೇ ನಾವು ಸುಮಾರು ಜನಕ್ಕೆ ಪೆನ್ಷನ್ ಕೊಡ್ತಾ ಇದ್ದೀವಿ, ಸುಮಾರು ಜನಕ್ಕೆ ವಿಧವಾ ವೇತನದ್ದು ಅದೆಲ್ಲ ಕೊಡ್ತಾ ಇದ್ದೀವಿ. ಅದೆಲ್ಲ ಯಾವ ರೀತಿ ಮಾಡಬೇಕು ಅನ್ನೋದೆಲ್ಲ ವರ್ಕೌಟ್ ಮಾಡ್ತೇವೆ. ಏನು ತೊಂದರೆ ಸರ್, ಈ ಗ್ಯಾರಂಟಿಗೆಲ್ಲ ಕಂಡೀಷನ್ ಸಪ್ಲೈ ಇರುತ್ತಾ, ಕಂಡೀಷನ್ ಇರಲ್ಲ ಸರ್? ಅದು ನೋಡಬೇಕು, ಏನು ಸುಮ್ಮನೆ ಕೊಟ್ಬಿಡ್ತಾರೆ ಅಂದರೆ ಯಾವುದು ಕಂಡೀಷನಿಂದ ಕೊಡೋಕ್ಕೆ ಬರೋದಿಲ್ಲ. ಕೊಟ್ಟು ಮಾಡ್ತಾರೆ, ಅದಕ್ಕೇನಾದರೂ ಒಂದು ಮಾನದಂಡ ಇರಲೇಬೇಕಲ್ಲ, ಮಾಡ್ತಾರೆ, ಅದೇನು ತೊಂದರೆ ಆಗೋದಿಲ್ಲ.